ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯಶಾಸ್ತ್ರದ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಲಾಸ್ಟ್ ಕ್ಲಾಸಲ್ಲಿ ಪ್ಲೇಟೋನ ಶಿಕ್ಷಣದ ತತ್ವಗಳ ಬಗ್ಗೆ, ಶಿಕ್ಷಣದ ಮಹತ್ವದ ಬಗ್ಗೆ ಮತ್ತು ಶಿಕ್ಷಣದ ಒಂದು ಗುರಿಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಚರ್ಚೆಯನ್ನು ಮಾಡ್ತಾ ಬಂದ್ವಿ. ಇಂದಿನ ಕ್ಲಾಸಲ್ಲಿ ಪ್ಲೇಟೋ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯವಿಧಾನಗಳನ್ನು ಅನುಸರಿಸಬೇಕು, ಒಂದು ಶಿಕ್ಷಣವನ್ನು ಮಕ್ಕಳಿಗೆ, ಒಂದು ಮಗುವಿಗೆ ಶಿಕ್ಷಣವನ್ನು ನೀಡಬೇಕು ಅಂದರೆ ಯಾವ ರೀತಿಯಾಗಿರ್ತಕ್ಕಂತಹ ಕಾರ್ಯವಿಧಾನಗಳನ್ನು ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಬರ್ತಾನೆ ಈ ಒಂದು ಕಾನ್ಸೆಪ್ಟಲ್ಲಿ. ಇವತ್ತು ನಾವು ಆ ವಿಷಯದ ಬಗ್ಗೆನೇ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಬರೋಣ. ಪ್ಲೇಟೋ ತನ್ನ ಶಿಕ್ಷಣ ಪದ್ಧತಿಯನ್ನು ಮುಖ್ಯವಾಗಿ ಎರಡು ಹಂತಗಳಲ್ಲಿ ಅದನ್ನು ವಿವರಿಸ್ತಾನೆ. ಒಂದೇದು ಪ್ರಾಥಮಿಕ ಹಂತ, ಇನ್ನೊಂದು ಮಾಧ್ಯಮಿಕ ಹಂತ, ಅಥವಾ ಅದನ್ನು ಉನ್ನತ ಶಿಕ್ಷಣ ಅಂತೇಳಿ ಅದನ್ನು ಎರಡು ಭಾಗಗಳನ್ನಾಗಿ, ಎರಡು ಗುಂಪುಗಳನ್ನಾಗಿ ಅದನ್ನು ವಿಂಗಡಣೆಯನ್ನು ಮಾಡ್ತಾ ಹೋಗ್ತಾನೆ. ಇದು ಈ ಒಂದು ಶಿಕ್ಷಣ ಪದ್ಧತಿ ಇದೆಯಲ್ಲ, ಇದು ಹಂತ ಹಂತವಾಗಿ ಇದೊಂದು ಪ್ರಗತಿಪರವಾಗಿರ್ತಕ್ಕಂಥ ಒಂದು ಶಿಕ್ಷಣ ಅಂತ ನಾವಿಲ್ಲಿ ಹೇಳ್ತೀವಿ. ಪ್ರಾಥಮಿಕ ಶಿಕ್ಷಣ ಅನ್ನೋದು ಮಕ್ಕಳಲ್ಲಿ ಉತ್ತಮವಾಗಿರ್ತಕ್ಕಂಥ ಭಾವನೆಗಳನ್ನು, ಸದ್ಗುಣಗಳನ್ನು ಬೆಳೆಸುವಂತಹ ಒಂದು ಉದ್ದೇಶವನ್ನು ಹೊಂದಿದ್ದರೆ, ಉನ್ನತ ಶಿಕ್ಷಣ ಅನ್ನೋದು ಮಕ್ಕಳಲ್ಲಿ ಆ ದೈಹಿಕ ಶಿಕ್ಷಣ ಮತ್ತು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆಗೆ ಅವಶ್ಯಕವಾಗಿರ್ತಕ್ಕಂಥ ರೀತಿಯಲ್ಲಿ ಅದಕ್ಕೆ ಶಿಕ್ಷಣವನ್ನು ಅವನು ಹೇಳ್ತಾ ಬರ್ತಾನೆ. ಅಂದರೆ ವಿದ್ಯಾರ್ಥಿಗಳೇ ಗಮನವಹಿಸಿ ಕೇಳಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಮಗುವಿನ ಒಂದು ಉತ್ತಮವಾದ, ಆ ಒಂದು ಮಗುವಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸುವಂಥ ಒಂದು ಉದ್ದೇಶವನ್ನು ಹೊಂದಿದೆ ಪ್ರಾಥಮಿಕ ಶಿಕ್ಷಣ. ಹಾಗೆ ಉನ್ನತ ಶಿಕ್ಷಣ ಅನ್ನೋದು ಆ ಮಗುವಿನಲ್ಲಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಈ ಉನ್ನತ ಶಿಕ್ಷಣ ಅನ್ನೋದು ನೀಡಿದೆ ಅಂತ ಹೇಳ್ತಾನೆ. ಪ್ಲೇಟೋನ ಪ್ರಕಾರ ಶಿಕ್ಷಣ, ಒಂದು ಮಗುವಿಗೆ ಶಿಕ್ಷಣ ಯಾವಾಗಲಿಂದ ಶುರು ಆಗಬೇಕು ಅಂದರೆ ಅದು ಜನನ ಪೂರ್ವದಲ್ಲಿಯೇ ಅದಕ್ಕೆ ಶಿಕ್ಷಣ ಅನ್ನೋದು ಸಿಗಬೇಕು ಅಂತ ಪ್ಲೇಟೋ ಹೇಳ್ತಾನೆ. ಒಂದು ಮಗುವಿಗೆ ಯಾವಾಗ ಒಂದು ಶಿಕ್ಷಣ ಅನ್ನೋದು ಶುರು ಮಾಡಬೇಕು, ಯಾವಾಗಿನಿಂದ ಆ ಮಗುವಿಗೆ ಶಿಕ್ಷಣವನ್ನು ನೀಡಬೇಕು ಅನ್ನೋದನ್ನು ಅವ ಹೇಳ್ತಾನೆ. ಮಗು ಜನ್ಮ ಪೂರ್ವದಲ್ಲಿಯೇ ಆ ಮಗುವಿಗೆ ಶಿಕ್ಷಣವನ್ನು ನೀಡಬೇಕು, ಹುಟ್ಟುವುದಕ್ಕಿಂತ ಮುಂಚೆನೇ ಆ ಮಗುವಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾನೆ. ನಿಜಕ್ಕೆ ಇದೊಂದು ಯಕ್ಷ ಪ್ರಶ್ನೆ ಅಂತೀವಿ, ಅದು ಹೆಂಗೆ ಸಾಧ್ಯ ಅಂತ ಹೇಳ್ತೀವಿ. ಅದನ್ನೇ ತುಂಬ ಅರ್ಥಗರ್ಭಿತವಾಗಿ ಇಲ್ಲಿ ಪ್ಲೇಟೋ ಹೇಳ್ತಾ ಹೋಗ್ತಾನೆ. ಮಗುವಿಗೆ ತಕ್ಕನಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡೋದು ಹೇಗೆ, ಹುಟ್ಟುವುದಕ್ಕಿಂತ ಮುಂಚಿತನೇ ಅದಕ್ಕೆ ಮಗುವಿಗೆ ಶಿಕ್ಷಣ ನೀಡೋದು ಹೇಗೆ ಅಂದರೆ, ಸದೃಢವಾಗಿರ್ತಕ್ಕಂತಹ ತಂದೆ ತಾಯಿಯಿಂದ, ಸದೃಢವಾಗಿರ್ತಕ್ಕಂತಹ ಮತ್ತು ಸೌಂದರ್ಯವತೆಯ ಆದಂತಹ ಮಹಿಳೆಯಿಂದ, ಸದೃಢವಾಗಿರ್ತಕ್ಕಂಥ ಪುರುಷನಿಂದ ಮತ್ತು ಸುಂದರವಾಗಿರ್ತಕ್ಕಂತಹ ಮಹಿಳೆಯಿಂದ, ಅಂದರೆ ಇಲ್ಲಿ ಗಂಡ ಹೆಂಡತಿ, ಒಂದು ಗಂಡು ಮತ್ತು ಹೆಣ್ಣು ಇಬ್ಬರು ಆರೋಗ್ಯಕರವಾಗಿದ್ದಾಗ ಆ ಮಗು ಅನ್ನೋದು ಜನ್ಮವನ್ನು ತಾಳಬೇಕು ಅಂತೇಳಿ ಇಲ್ಲಿ ಹೇಳ್ತಾನೆ. ಆರೋಗ್ಯವಂತವಾಗಿರ್ತಕ್ಕಂತಹ ಮಹಿಳೆಯಿಂದ ಜನ್ಮವನ್ನು ತಾಳಿದಾಗ ಮಾತ್ರ ಆ ಮಗು ಸಶಕ್ತವಾಗಿರುತ್ತೆ, ಉತ್ತಮವಾದ ಒಂದು ಆರೋಗ್ಯವನ್ನು ಹೊಂದಿರುತ್ತೆ. ಅಂತಹ ಮಗುವನ್ನು ಮಾತ್ರ, ಅಂತಹ ಮಗುವಿಗೆ ಶಿಕ್ಷಣವನ್ನು ನೀಡಬೇಕು, ಅಂತಹ ಮಕ್ಕಳನ್ನೇ ಹೇರಬೇಕು ಅಂದಿರ್ತಾನೆ. ಯಾವುದೇ ಕಾರಣಕ್ಕೂ ಅನಾರೋಗ್ಯವಂತ ಮಹಿಳೆಯು ಯಾವುದೇ ಕಾರಣಕ್ಕೂ ಮಗುವನ್ನು ಹೇರಲಿಕ್ಕೆ ಆಕೆ ಅರ್ಹಳಲ್ಲ ಅನ್ನೋದನ್ನು ಮಾತನ್ನು ಇಲ್ಲಿ ಪ್ಲೇಟೋ ಹೇಳ್ತಾನೆ. ಹೀಗೆ ಸಶಕ್ತವಾಗಿರ್ತಕ್ಕಂತಹ, ಸದೃಢವಾಗಿರ್ತಕ್ಕಂತಹ, ಆರೋಗ್ಯವಂತ ತಂದೆ ತಾಯಿಯಿಂದ ಹುಟ್ಟಿದಂತಹ ಮಗುವನ್ನು ಹುಟ್ಟಿದ ತಕ್ಷಣವೇ ಆ ಮಗುವನ್ನು ರಾಜ್ಯ ತನ್ನ ಸ್ವಂತಕ್ಕೆ ಪಡ್ಕೊಳ್ಳುತ್ತೆ, ತನ್ನ ಸ್ವಂತಕ್ಕೆ ಪಡೆದುಕೊಂಡು ಅದರ ಸಂಪೂರ್ಣವಾಗಿರ್ತಕ್ಕಂತಹ ಪಾಲನೆ ಪೋಷಣೆಯನ್ನು ರಾಜ್ಯ ನಿಯಂತ್ರಿತ ವ್ಯವಸ್ಥೆಯಲ್ಲಿಯೇ ಅದಕ್ಕೆ ಒಂದು ಪೋಷಣೆಯನ್ನು ಮಾಡಲಾಗುತ್ತೆ. ಯಾವಾಗ ಸದೃಢವಾಗಿರ್ತಕ್ಕಂಥ ತಂದೆ ತಾಯಿಯಿಂದ ಮಗು ಜನ್ಮವನ್ನು ತಾಳುತ್ತೋ, ಆ ಜನ್ಮ ತಾಳಿದ ಕ್ಷಣದಿಂದಲೇ ಏನು ಮಾಡ್ತಾನೆ, ಆ ಮಗು ರಾಜ್ಯ, ಆ ಮಗುವನ್ನು ರಾಜ್ಯ ತನ್ನ ವಶಕ್ಕೆ ತೆಗೆದುಕೊಂಡು ಅದರ ಸಂಪೂರ್ಣ ಜವಾಬ್ದಾರಿಯನ್ನು, ಅದರ ಎಲ್ಲ ಜವಾಬ್ದಾರಿಯನ್ನು ರಾಜ್ಯವೇ ನೋಡಿಕೊಳ್ಳುತ್ತೆ. ಅದರ ಶಿಕ್ಷಣ, ಪಾಲನೆ, ಪೋಷಣೆ ಎಲ್ಲವುದನ್ನು ಅದು ರಾಜ್ಯವೇ ನೋಡಿಕೊಳ್ಳುತ್ತೆ ಅಂತ ಪ್ಲೇಟೋ ಹೇಳ್ತಾನೆ. ಹೀಗೆ ತಂದೆ ತಾಯಿಯಿಂದ ಮಗುವನ್ನು ಪಡೆದುಕೊಂಡ ಮೇಲೆ ಆ ಮಗುವಿನ ವಯೋಮಾನಕ್ಕೆ ಅನುಗುಣವಾಗಿ, ಆ ಮಗುವಿನ ವಯಸ್ಸಿಗೆ ಅನುಗುಣವಾಗಿ ಶಿಕ್ಷಣವನ್ನು ರಾಜ್ಯವೇ ನೀಡುತ್ತೆ ಅಂತ ಹೇಳ್ತಾನೆ. ಹೇಗೆ ಅಂದರೆ, ಮಗುವಿನ ಜನನದಿಂದ 6 ವರ್ಷದ ಅವಧಿಯನ್ನು ಪುನಃ ಪ್ಲೇಟೋ ಎರಡು ಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಒಂದೇದು ಶೈಶವ ಪರಿಸ್ಥಿತಿ, ಇನ್ನೊಂದು ಎರಡನೇದು ಬಾಲ್ಯಾವಸ್ಥೆಯ ಸ್ಥಿತಿ ಅಂತೆ. ಒಂದು ಶೈಶವ ಸ್ಥಿತಿ, ಎರಡನೇದು ಬಾಲ್ಯಾವಸ್ಥೆಯ ಸ್ಥಿತಿ ಅಂತೆ. ಶೈಶವ ಸ್ಥಿತಿ ಅಂದರೆ ಮಗು ಜನಿಸಿದ ದಿನದಿಂದ, ಮಗು ಹುಟ್ಟಿದ ದಿನದಿಂದ ಹಿಡಿದು 3 ವರ್ಷದ ಅವಧಿಯನ್ನು ಶೈಶವ ಪರಿಸ್ಥಿತಿ ಅಂತ ಹೇಳ್ತಾನೆ. ಈ ಅವಧಿಯಲ್ಲಿ ಮಗುವಿಗೆ ಕೇವಲ ಲಾಲನೆ, ಪಾಲನೆ, ಪೋಷಣೆಗೆ ಮಾತ್ರ ಅಲ್ಲಿ ಹೆಚ್ಚಿನ ಒಂದು ಗಮನವನ್ನು ನೀಡಬೇಕಾಗುತ್ತೆ ಅಂತ ಹೇಳ್ತಾನೆ. ಹಾಗೆಯೇ
ಹಾಗೆ ಎರಡನೇದು ಬಂದು ಬಾಲ್ಯಾವಸ್ಥೆ ಅಂತ ಹೇಳ್ತೀವಿ. ಮಗುವಿನ 3 ವರ್ಷದಿಂದ ಹಿಡಿದು 6 ವರ್ಷದವರೆಗಿನ ಅವಧಿಯನ್ನು ಅವನು ಬಾಲ್ಯಾವಸ್ಥೆ ಅಂತ ಹೇಳ್ತಾನೆ. ಈ ಅವಧಿಯಲ್ಲಿ ಮಗುವಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಕಾಸಕ್ಕೆ ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ವಿಕಾಸವನ್ನು ಹೊಂದಲಿಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ನೀಡಬೇಕು ಅಂತ ಹೇಳ್ತಾನೆ. ಹೇಗೆ ಮಾಡಬೇಕು, ಹೇಗೆ ಸಾಧ್ಯ ಅಂದರೆ, ಮಕ್ಕಳನ್ನು ವಿವಿಧವಾಗಿರ್ತಕ್ಕಂತಹ ಆಟಗಳಲ್ಲಿ ಆ ಮಕ್ಕಳನ್ನ ಭಾಗವಹಿಸಲಿಕ್ಕೆ ಬಿಡುವಂಥದ್ದು, ಆಟಗಳಲ್ಲಿ ತೊಡಗಿಸಬೇಕು ಅಂತ ಹೇಳ್ತಾನೆ. ಹಾಗಾಗಿ ಅಲ್ಲ ಅಷ್ಟೇ ಅಲ್ಲ, ಮನರಂಜನೆಗಾಗಿ ಸಂಗೀತವನ್ನು ಕಲಿಬೇಕು, ಕಥೆಯನ್ನು ಹೇಳಬೇಕು ಇತ್ಯಾದಿ ಆದಂತಹ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ಸಂಪೂರ್ಣವಾಗಿ ತೊಡಗಿಸಬೇಕು ಅಂತ ಹೇಳ್ತಾನೆ. ಹೀಗೆ ಮಾಡುವುದರಿಂದ ಮಕ್ಕಳ ಒಂದು ಮಾನಸಿಕ ಮತ್ತು ದೈಹಿಕ ಸ್ಥಿತಿ ಉತ್ತಮವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪ್ಲೇಟನ ಅಭಿಪ್ರಾಯ. ಹೀಗೆ 6 ವರ್ಷದ ಮುಗಿದ ಮೇಲೆ ಆ ಮಗುವಿಗೆ ಪ್ರಾಥಮಿಕ ಶಿಕ್ಷಣದ ಮೊದಲ ಹಂತ ಶುರುವಾಗುತ್ತೆ. ಎಲ್ಲಿಂದ ಶುರುವಾಗುತ್ತೆ ಅಂದರೆ, ಮಗುವಿಗೆ 6ನೇ ವಯಸ್ಸಿನಿಂದ ಹಿಡಿದು 18ನೇ ವಯಸ್ಸಿನ ಅವಧಿಯನ್ನು ಮಗುವಿಗೆ ಪ್ರಾಥಮಿಕ ಶಿಕ್ಷಣದ ಮೊದಲ ಹಂತ ಅಂಥೇಳಿ ಹೇಳ್ತಾನೆ. ಈ ಹಂತದಲ್ಲೂ ಕೂಡ ಆ ಮಗುವಿಗೆ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗಾಗಿ ಅವಶ್ಯವಾಗಿರ್ತಕ್ಕಂತಹ ಶಿಕ್ಷಣವನ್ನು ಆ ಮಗುವಿಗೆ ನೀಡಬೇಕು ಅಂತ ಹೇಳ್ತಾನೆ. ಹೇಗೆ ಸಾಧ್ಯ ಇದು, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಹೇಗೆ ಸಾಧ್ಯ ಅಂದರೆ, ಮೊದಲು ಮಾನಸಿಕವಾಗಿ ಆ ಮಗು ವಿಕಾಸವನ್ನು ಹೊಂದಬೇಕು, ಬೆಳವಣಿಗೆಯನ್ನು ಹೊಂದಬೇಕು, ಮಾನಸಿಕವಾಗಿ ಒಂದು ಸಮತೋಲನತೆಯನ್ನು ಕಂಡುಕೊಳ್ಬೇಕು ಅಂದರೆ, ಆ ಮಗುವಿಗೆ ಈ ಒಂದು ಶಿಕ್ಷಣದಲ್ಲಿ ಮೊದಲು ಸಂಗೀತವನ್ನು ಮಗುವಿಗೆ ಕಲಿಸಬೇಕು ಅಂತ ಹೇಳ್ತಾನೆ. ಪ್ಲೇಟೋನ ದೃಷ್ಟಿಯಲ್ಲಿ ಸಂಗೀತ ಅಂದರೆ ಬರೀ ಹಾಡುವುದಷ್ಟೇ ಸಂಗೀತ ಅಲ್ಲ, ಅಲ್ಲಿ ಕವನಗಳನ್ನು ರಚನೆ ಮಾಡಬೇಕು, ಕಾವ್ಯಗಳನ್ನು ಪಠನೆ ಮಾಡಬೇಕು, ಕವನಗಳನ್ನು ಅಥವಾ ಕವಿತೆಗಳನ್ನು ಸಂಗೀತ ವಾದ್ಯಗಳ ಜೊತೆಯಲ್ಲಿಯೇ ಅವನ್ನು ಹಾಡುವಂಥದ್ದು, ಸಂಗೀತ ವಾದ್ಯಗಳನ್ನು ಬಾರಿಸುವಂಥದ್ದು, ಹೀಗೆ ವಿವಿಧವಾಗಿರ್ತಕ್ಕಂತಹ ರೀತಿಯಲ್ಲಿ ಸಂಗೀತದ ಒಂದು ವಿಶಾಲತೆ ಒಂದು ಅರ್ಥವನ್ನು ಇಲ್ಲಿ ಪ್ಲೇಟೋ ಹೇಳ್ತಾನೆ. ಅಂದರೆ ಪ್ಲೇಟೋನ ಪ್ರಕಾರ ಸಂಗೀತ ಅಂದರೆ ಅದು ಸಮಸ್ತ ಕಲೆಗಳನ್ನು ಒಳಗೊಂಡಂತಹ ಒಂದು ವಿಧಾನವಾಗಿದೆ. ಈ ಎಲ್ಲ ವಿಧಾನಗಳಿಂದ, ಈ ಸಮಸ್ತವಾಗಿರ್ತಕ್ಕಂಥ ಲಲಿತ ಕಲೆಗಳಿಂದ ಆ ಮಗುವಿನ ಮನಸ್ಸಿದೆಯಲ್ಲ ಅದು ವಿಕಾಸವನ್ನು ಹೊಂದುತ್ತೆ ಅಂಥೇಳಿ ಪ್ಲೇಟೋ ಹೇಳ್ತಾನೆ. ಯಾಕೆಂದರೆ ಈ ಸಂಗೀತ ಅನ್ನೋದು ಮಗುವಿನ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತೆ, ಅದು ಮಾನಸಿಕವಾಗಿರ್ತಕ್ಕಂಥ ಅದೆಷ್ಟೋ ಲೋಪದೋಷಗಳನ್ನು ನಿವಾರಿಸುವಲ್ಲಿ ಈ ಒಂದು ಸಂಗೀತ ಅನ್ನೋದು ತುಂಬ ಮಹತ್ವವಾದ ಒಂದು ಥೆರಪಿ, ಒಂದು ವಿಧಾನ, ಒಂದು ಶಿಕ್ಷಣ ಅಂತೇಳಿ ಇಲ್ಲಿ ಪ್ಲೇಟೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಹಾಗಾಗಿ ಈ ಶಾರೀರಿಕ ಮತ್ತು ಮಾನಸಿಕ ಅಭಿವೃದ್ಧಿಯು ಪ್ರತ್ಯೇಕವಾಗಿ ಹೊಂದುವಂತಿಲ್ಲ, ಅವೆರಡು ಜೊತೆಯಲ್ಲಿಯೇ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇಲ್ಲಿ ಕೇವಲ ಸಾಹಿತ್ಯ ವಿವಿಧ ವ್ಯಾಯಾಮಗಳು ಕಲಿಯೋದ್ರ ಅಷ್ಟೇ ಅಲ್ಲ, ಅದರ ಜೊತೆಯಲ್ಲಿಯೇ ಸಂಗೀತವನ್ನೂ ಕೂಡ ಕಲಿಬೇಕು. ಹಾಗಿದ್ದಾಗ ಮಾತ್ರ ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಹೀಗೆ ಸಂಗೀತವನ್ನು ಕಲಿಯೋದ್ರ ಜೊತೆಗೆ ಮಕ್ಕಳ ಶಾರೀರಿಕ ಅಭಿವೃದ್ಧಿಗಾಗಿ ದೈಹಿಕ ಶಿಕ್ಷಣವನ್ನು ಕೂಡ ನೀಡಬೇಕು ಅಂತ ಹೇಳ್ತಾನೆ. ಹಾಗಾಗಿ ಈ ವ್ಯಾಯಾಮ ಶಿಕ್ಷಣ ಅನ್ನೋದು ಅಥವಾ ದೈಹಿಕ ಶಿಕ್ಷಣ ಅನ್ನೋದು ಅದು ಪ್ರಾರಂಭದಿಂದಲೇ ಆಗಬೇಕು, ಚಿಕ್ಕಂದಿನಿಂದಲೇ ಇದನ್ನು ಶುರು ಮಾಡಬೇಕು ಅನ್ನೋದನ್ನು ಹೇಳ್ತಾನೆ. ಯಾಕಂದರೆ ಮನುಷ್ಯನ ಮಗುವಿನ ದೇಹ ಸ್ಥಿತಿ ಚೆನ್ನಾಗಿದ್ದಾಗ ಮಾತ್ರ ಅವನ ಮಾನಸಿಕ ಸ್ಥಿತಿಯೂ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗಳು ಉತ್ತಮವಾಗಿರಬೇಕಂದ್ರೆ ಅವನಿಗೆ ಅವಶ್ಯವಾಗಿ ಎರಡೂ ಶಿಕ್ಷಣಗಳು ಸಿಗಲೇಬೇಕು ಅಂತೇಳಿ ಹೇಳ್ತಾನೆ. ದೈಹಿಕ ಶಿಕ್ಷಣದಿಂದ ಮಗುವಿನ ಒಂದು ಶಾರೀರಿಕವಾಗಿ ಸದೃಢತೆಯನ್ನು ಪಡೆದರೆ, ಸಂಗೀತದಿಂದ ಮಗುವಿನ ಆತ್ಮದ ಅಭಿವೃದ್ಧಿಯಾಗುತ್ತೆ. ಸರಳವಾಗಿರ್ತಕ್ಕಂಥ ಸಂಗೀತದಿಂದ ಮಕ್ಕಳ ಒಂದು ನಡತೆಯಲ್ಲಿ ಶಿಸ್ತು ಅನ್ನೋದು ಬರುತ್ತೆ. ಹೀಗೆ ಸರಳವಾದ ವ್ಯಾಯಾಮ ಮತ್ತು ಶಿಕ್ಷಣ, ಈ ಒಂದು ಸಂಗೀತದಿಂದ ಏನಾಗುತ್ತೆ, ಮಗುವಿಗೆ 18 ವರ್ಷದವರೆಗೆ ಅಲ್ಲಿ ಕಲಿಸ್ರಿ. ಈ ಸರಳವಾಗಿರ್ತಕ್ಕಂತಹ ವ್ಯಾಯಾಮ ಮತ್ತು ಸಂಗೀತದ ಜೊತೆಯಲ್ಲಿಯೇ ಆ ಮಗುವಿಗೆ ಗಣಿತಶಾಸ್ತ್ರವನ್ನು, ವ್ಯಾಯಾಮವನ್ನು, ವಿಜ್ಞಾನ ಮುಂತಾಗಿರ್ತಕ್ಕಂಥ ವಿಷಯಗಳನ್ನು ಕಲಿಸಲಾಗುತ್ತೆ. ಯಾವುದೇಲಿ ಒಟ್ಟಾರೆಯಾಗಿ ಅಂದರೆ ಮಗುವಿನ 6 ವರ್ಷದಿಂದ ಹಿಡಿದು 18ನೇ ವಯಸ್ಸಿನವರೆಗೆ ಶಿಕ್ಷಣ, ದೈಹಿಕ ವ್ಯಾಯಾಮದ ಜೊತೆಗೆ ಅಲ್ಲಿ ಗಣಿತಶಾಸ್ತ್ರ ಇರುತ್ತೆ,
ವ್ಯಾಯಾಮ ಇರುತ್ತೆ, ವಿಜ್ಞಾನವನ್ನು ಕೂಡ ಇರುತ್ತೆ. ಯಾಕಂದರೆ ಇಲ್ಲಿ ಗಣಿತಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಪ್ಲೇಟೋ ಕೊಡ್ತಾನೆ. ಯಾಕಂದರೆ ಗಣಿತಶಾಸ್ತ್ರ ಅನ್ನೋದು ಮಗುವಿನ ಬುದ್ಧಿಗೆ ತರಬೇತಿಯನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಗಣಿತಶಾಸ್ತ್ರಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಪ್ಲೇಟೋ ಕೊಡ್ತಾ ಬರ್ತಾನೆ. ಇನ್ನು ಪ್ರಾಥಮಿಕ ಶಿಕ್ಷಣದ ಎರಡನೇ ಹಂತ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಪ್ರಾಥಮಿಕ ಶಿಕ್ಷಣದ ಮೊದಲ ಹಂತ ಮುಗಿದ್ರೆ ಎರಡನೇ ಹಂತದಲ್ಲಿ, ಪ್ರಾಥಮಿಕ ಶಿಕ್ಷಣದ ಎರಡನೇ ಹಂತದಲ್ಲಿ ಕಡ್ಡಾಯ ಸೈನಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳ್ತಾನೆ. ಈ ಪ್ರಾಥಮಿಕ ಶಿಕ್ಷಣದ ಎರಡನೇ ಹಂತ ಇದೆಲ್ಲ, ಇದು 18-20 ವಯಸ್ಸಿನವರೆಗೆ ಆ ಮಗುವಿಗೆ 18-20 ವಯಸ್ಸಿನವರೆಗೆ ಈ ಶಿಕ್ಷಣವನ್ನು ನೀಡಲಾಗುತ್ತೆ. ಇಲ್ಲಿ ಸ್ತ್ರೀ ಪುರುಷರಿಗೆ, ಇಲ್ಲಿ ಸ್ತ್ರೀ ಮತ್ತು ಪುರುಷ ಅಂತ ಭೇದ ಭಾವ ಇಲ್ಲ, ಇಬ್ಬರಿಗೂ ಸಮಾನವಾಗಿರ್ತಕ್ಕಂಥ ಶಿಕ್ಷಣವನ್ನು ಪ್ರಾಥಮಿಕ ಶಿಕ್ಷಣದಿಂದಲೇ ಇಬ್ಬರಿಗೂ ನೀಡಲಾಗುತ್ತೆ ಇಲ್ಲಿ. ಆದರೆ ಈ ಒಂದು ದೈಹಿಕ ಶಿಕ್ಷಣ, ಈ ಪ್ರಾಥಮಿಕ ಶಿಕ್ಷಣದ ಎರಡನೇ ಹಂತ ಇದೆಯಲ್ಲ, ಇಲ್ಲಿ ಕಡ್ಡಾಯವಾಗಿರ್ತಕ್ಕಂಥ ಸೈನಿಕ ಶಿಕ್ಷಣ ಇರುತ್ತೆ. ಈ ದೈಹಿಕ ಸ್ಥಿತಿಯಲ್ಲಿ ಅಂದರೆ ಯುವಕರಲ್ಲಿ ಹೆಚ್ಚಿನ ದೈಹಿಕ ಒಂದು ಶಕ್ತಿ ಅಂಥದ್ದು ಈ ಅವಧಿಯಲ್ಲಿ ಇರುತ್ತೆ. 18-20 ವಯಸ್ಸಿನ ಅವಧಿಯಲ್ಲಿ ದೈಹಿಕ ಶಕ್ತಿ, ಅವರು ದೈಹಿಕವಾಗಿ ಹೆಚ್ಚು ಹೆಚ್ಚು ಶಕ್ತಿ ಹೊಂದುವಂತರಾಗಿರ್ತಾರೆ. ಹಾಗಾಗಿ ಇವರಲ್ಲಿ ಈ ಒಂದು ಅವಧಿಯಲ್ಲಿ ಧೈರ್ಯ, ಸಂಯಮ, ಚಾರಿತ್ರ್ಯ ಮತ್ತು ಶಿಸ್ತನ್ನು ಬೆಳೆಸೋದಕ್ಕಾಗಿ ಏನು ಮಾಡ್ತಾರೆ, ಅವರಿಗೆ ಕಡ್ಡಾಯವಾಗಿ ಸೈನಿಕ ತರಬೇತಿಯನ್ನು, ಸೈನಿಕ ಶಿಕ್ಷಣವನ್ನು ನೀಡಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಯಾಕಂದರೆ ರಾಜ್ಯವನ್ನು ರಕ್ಷಣೆ ಮಾಡುವಂಥದ್ದು ಅಷ್ಟು ಸುಲಭವಾದ ಕೆಲಸ ಅಲ್ಲ, ಅದೊಂದು ಕಠಿಣವಾಗಿರ್ತಕ್ಕಂಥ ಕೆಲಸ. ಹಾಗಾಗಿ ಈ ಆ ದೇಶವನ್ನು ಅಥವಾ ರಾಜ್ಯವನ್ನು ರಕ್ಷಣೆ ಮಾಡುವವರ ಒಂದು ದೇಹದ ಸ್ಥಿತಿ ಸೂಕ್ಷ್ಮವಾಗಿರುವಂತಿಲ್ಲ, ತುಂಬ ಸದೃಢವಾಗಿರಬೇಕು, ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಹಾಗಾಗಿ ಅವರನ್ನು ಧೈರ್ಯಸ್ಥರನ್ನಾಗಿ, ಶೂರವಂತರನ್ನಾಗಿ ಮಾಡುವುದಕ್ಕಾಗಿ ಏನು ಮಾಡಬೇಕು, ಈ ದೈಹಿಕ ಈ ಒಂದು ಕಡ್ಡಾಯ ಸೈನಿಕ ಶಿಕ್ಷಣ ಅನ್ನೋದು ಅವಶ್ಯವಾಗಬೇಕು. ಅವರಿಗೆ ಕೇವಲ ಅಲ್ಲಿ ಪ್ರಾಥಮಿಕವಾಗಿ ಇದನ್ನು ಅವರಿಗೆ ತರಬೇತಿಯನ್ನು ನೀಡುವುದಷ್ಟೇ ಅಲ್ಲ, ಯುದ್ಧಗಳು ಆಗುವಂತಹ ಸ್ಥಿತಿಗಳಿಗೆ, ಆ ಸನ್ನಿವೇಶಗಳಿಗೆ, ಆ ಸ್ಥಳಗಳಿಗೆ ಕರೆದುಕೊಂಡು ಹೋಗಿ ಅವರಿಗೆ ತರಬೇತಿಯನ್ನು ಕೊಡಲೇಬೇಕಾಗುತ್ತೆ ಅಂತ ಹೇಳ್ತಾನೆ. ಅವ್ರಿಗೆ ಅಲ್ಲಿ ನೋಡಿ ಅವರು ಪ್ರತ್ಯಕ್ಷಿಕವಾಗಿ ಆ ಒಂದು ತರಬೇತಿಯನ್ನು ಅಂತದ್ದು ಅವರಿಗೆ ಸಿಗಬೇಕು ಅಂತೇಳಿ ಹೇಳ್ತಾನೆ. ಈ ಅವಧಿಯಲ್ಲಿ ಯಾವೆಲ್ಲ ಅದನ್ನು ಮಾಡ್ತಾರೆ ಅಂದರೆ ಕುದುರೆ ಸವಾರಿಯನ್ನು ಮಾಡುವಂಥದ್ದು, ಸೈನಿಕ ತರಬೇತಿಯನ್ನು ನೀಡುವಂಥದ್ದು, ಆಮೇಲೆ ಕಾದಾಟದ ವಿವಿಧ ತಂತ್ರಗಳನ್ನು ಅಲ್ಲಿ ಕಲಿಸುವಂಥದ್ದು, ಶೌರ್ಯ ಮತ್ತು ಸಾಹಸದ ಎಲ್ಲ ಕಲೆಗಳನ್ನು ಈ ವಯಸ್ಸಿನಲ್ಲಿ ನೀಡಲಾಗುತ್ತೆ ಅಂತೇಳಿ ಪ್ಲೇಟೋ ಹೇಳ್ತಾನೆ. ಹೀಗೆ 6-20 ವಯಸ್ಸಿನವರೆಗೆ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಮೇಲೆ ಆ ಮಕ್ಕಳಿಗೆ ಏನು ಮಾಡ್ತಾರೆ, ಒಂದು ಪ್ರಥಮ ಬಾರಿಗೆ ಪರೀಕ್ಷೆಯನ್ನು ನೀಡಲಾಗುತ್ತೆ. ಫಸ್ಟ್ ಪಬ್ಲಿಕ್ ಟೆಸ್ಟ್ ಅಂತ ಹೇಳ್ತಾನೆ, ಪ್ರಥಮ ಬಹಿರಂಗ ಪರೀಕ್ಷೆ ಅಂತೇಳಿ ಇಲ್ಲಿ ಹೇಳ್ತಾನೆ. ಈ ಪರೀಕ್ಷೆಯು ಅತ್ಯಂತ ಕಠಿಣವಾಗಿರುತ್ತೆ ಅಂತ ಹೇಳ್ತಾನೆ. ಇಲ್ಲಿ 3 ವಿಷಯಗಳ ಮೇಲೆ ಮಕ್ಕಳಿಗೆ, ಆ ಮಗುವಿಗೆ ಅಥವಾ ಆ ಶಿಕ್ಷಣವನ್ನು ಪಡೆದವರಿಗೆ 3 ವಿಷಯಗಳ ಮೇಲೆ ಅವರಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅವು ಯಾವಪ್ಪ ಅಂದರೆ, 1ನೇದು ಪಾಠ ಮತ್ತು ಪ್ರವಚನಗಳು, 2ನೇದು ದೈಹಿಕ ಶ್ರಮ, ಮತ್ತು 3ನೇದು ಬಂದು ಆಪತ್ತುಗಳನ್ನು ಎದುರಿಸುವುದು. ಈ 3 ವಿಷಯಗಳ ಮೇಲೆ ಪ್ರಾಯೋಗಿಕ ಪರೀಕ್ಷೆಗಳನ್ನು ಮಾಡಬೇಕು. ಇಂತಹ ಒಂದು ಕಠಿಣ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಮಾತ್ರ ಮುಂದಿನ ಶಿಕ್ಷಣ ಅಂತೇಳಿ ಹೇಳ್ತಾನೆ. ಒಂದು ವೇಳೆ ಫೇಲ್ ಆದರೆ, ಪಾಸಾದವರನ್ನು ಮುಂದಿನ ಶಿಕ್ಷಣಕ್ಕೆ, ಉನ್ನತ ಶಿಕ್ಷಣಕ್ಕೆ ಅವರು ಅರ್ಹತೆಯನ್ನು ಪಡೀತಾರೆ. ಒಂದು ವೇಳೆ ಆ ಒಂದು ಪರೀಕ್ಷೆಯಲ್ಲಿ ಯಾರು ಪಾಸಾಗಲಿಕ್ಕೆ ವಿಫಲರಾಗ್ತಾರೋ ಅವರು ಉತ್ಪಾದಕ ವರ್ಗಕ್ಕೆ ಸೇರ್ತಾರೆ ಅಂತ ಇಲ್ಲಿ ಹೇಳ್ತಾನೆ. ಉತ್ಪಾದಕ ವರ್ಗದಲ್ಲಿ ಹೋಗಿ ತಮಗೆ ಇಷ್ಟವಾಗಿರ್ತಕ್ಕಂಥ ಆ ಕಸುಬುಗಳನ್ನು ಮಾಡ್ತಾ ಅವರು ರಾಜ್ಯದ ಸೇವೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ತಮಗೆ ಇಷ್ಟವಾಗಿರ್ತಕ್ಕಂಥ ಯಾವುದಾದರೂ ಕಸುಬನ್ನು ಅವರು ಪಡಿಬಹುದು, ಯಾವುದಾದ್ರೂ ಸೇವೆಯನ್ನು ಮಾಡಬಹುದು, ತಮಗೆ ಇಷ್ಟವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡುತ್ತಾ ರಾಜ್ಯಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತ ಹೇಳ್ತಾನೆ. ಹೀಗೆ ಅವರು ಪರೀಕ್ಷೆ ಮುಗಿದ ಮೇಲೆ ಪಾಸಾದವರು ಉನ್ನತ ಶಿಕ್ಷಣಕ್ಕೆ ಅರ್ಹತೆಯನ್ನು ಪಡಿತಾರೆ. ಫೇಲ್ ಆದವರು ಅಥವಾ ಅನುತ್ತೀರ್ಣರಾದವರು ಅವರು ವಿವಿಧ ಈ ಒಂದು ಕಸುಬುಗಳಲ್ಲಿ ತೊಡಗಿಕೊಳ್ಳುತ್ತಾ ಉತ್ಪಾದಕ ವರ್ಗಕ್ಕೆ ಸೇರಿಬಿಟ್ಟು ರಾಜ್ಯದ ಸೇವೆಯನ್ನು ಮಾಡಬೇಕು ಅಂಥೇಳಿ ಪ್ಲೇಟೋ ಹೇಳ್ತಾನೆ. ಇಲ್ಲಿ ಈ ಪರೀಕ್ಷೆಯನ್ನು ಪ್ಲೇಟೋ ಹಿತ್ತಾಳೆಯಿಂದ ಬೆಳ್ಳಿ ಬಂಗಾರವನ್ನು ಬೇರ್ಪಡಿಸಿದಂತೆ ಅಂಥೇಳಿ ಇಲ್ಲಿ ಪ್ಲೇಟೋ ಹೇಳ್ತಾನೆ. ಇನ್ನು ಉನ್ನತ ಶಿಕ್ಷಣ ಅಂತ ಹೇಳ್ತೀವಿ, ಉನ್ನತ ಹಂತದ ಶಿಕ್ಷಣ. ಈ ಉನ್ನತ ಹಂತದ ಶಿಕ್ಷಣ 3 ಹಂತಗಳಲ್ಲಿ ನಡೆಯುತ್ತೆ. 1ನೇದು 20-30 ವಯಸ್ಸಿನವರೆಗೆ ಒಂದು ಹಂತ ಆದರೆ, 2ನೇ ಹಂತ 30-35 ವರ್ಷದವರೆಗಿನ
ಎರಡನೇ ಹಂತ ಹಾಗೂ 35ರಿಂದ 50ನೇ ವರ್ಷದವರೆಗಿರ್ತಕ್ಕಂಥದ್ದು ಮೂರನೇ ಹಂತ ಅಂದರೆ ಹೀಗೆ ಮೂರು ಹಂತಗಳನ್ನು ಮಾಡ್ತಾನೆ. ವಿದ್ಯಾರ್ಥಿಗಳೇ ಗಮನವಿಟ್ಟು ಕೇಳಿ, ಇಲ್ಲಿ ಉನ್ನತ ಶಿಕ್ಷಣವನ್ನು ಪ್ಲೇಟೋ ಮೂರು ಹಂತಗಳಲ್ಲಿ ಮತ್ತೆ ವಿಂಗಡಣೆಯನ್ನು ಮಾಡ್ತಾನೆ. ಒಂದನೇ ಹಂತ ಅಂದರೆ 20ರಿಂದ 30ನೇ ವಯಸ್ಸಿನವರೆಗೆ ಒಂದನೇ ಹಂತ, ಎರಡನೇ ಹಂತ ಅಂದರೆ 30ರಿಂದ 35ನೇ ವರ್ಷದವರೆಗಿನ ಒಂದು ವಯಸ್ಸಿನವರೆಗಿದ್ದು ಎರಡನೇ ಹಂತ, ಹಾಗೆ 35ರಿಂದ 50ನೇ ವರ್ಷದವರೆಗಿನ ಅವಧಿಯನ್ನು ಮೂರನೇ ಹಂತ ಅಂತೇಳಿ ಹೀಗೆ ಮೂರು ಹಂತಗಳಾಗಿ ವಿಂಗಡಣೆಯನ್ನು ಈ ಪ್ಲೇಟೋ ಮಾಡ್ತಾ ಬರ್ತಾನೆ. ಉನ್ನತ ಶಿಕ್ಷಣದ ಮೊದಲನೇ ಹಂತ ಅಂದರೆ 20ರಿಂದ 30ನೇ ವಯಸ್ಸಿನವರೆಗಿನ ಸ್ತ್ರೀ ಪುರುಷರಿಗೆ ಅಲ್ಲಿ ಶಿಕ್ಷಣ ಅನ್ನೋಂಥದ್ದು ನೀಡಲಾಗುತ್ತೆ. ಈ ಹಂತದಲ್ಲಿ ಅತ್ಯಂತ ಸುವ್ಯವಸ್ಥಿತವಾದಂತಹ ವೈಜ್ಞಾನಿಕ ಶಿಕ್ಷಣವನ್ನು ಅವರಿಗೆ ನೀಡಲಾಗುತ್ತೆ. ಅಂದರೆ ಇಲ್ಲಿ ನೈಸರ್ಗಿಕ ವಿಜ್ಞಾನಗಳ ಅಧ್ಯಯನ ಜೊತೆಗೆ ತರ್ಕಶಾಸ್ತ್ರ ಮತ್ತು ಸೈನಿಕ ತರಬೇತಿಯೂ ಮುಂದುವರಿಯುತ್ತೆ ಅಂತ ಹೇಳ್ತಾನೆ. ಇಲ್ಲಿ ತರ್ಕಶಾಸ್ತ್ರ, ನೈಸರ್ಗಿಕ ವಿಜ್ಞಾನ, ಸೈನಿಕ ತರಬೇತಿಯ ಜೊತೆಗೆ ಅಲ್ಲಿ ಖಗೋಳಶಾಸ್ತ್ರದ ಅಧ್ಯಯನವನ್ನು ಕೂಡ ಅಲ್ಲಿ ಮಾಡಿಸಲಾಗುತ್ತೆ. ಯಾಕಾಗಿ ಈ ಮಕ್ಕಳು ಅಂದರೆ ಈ ಅವಧಿಯಲ್ಲಿ ಖಗೋಳಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು ಅಂದರೆ ಸೇನಾಪಡೆಗೆ ಮತ್ತು ಸೈನಿಕ ಕಾರ್ಯಾಚರಣೆಗೆ ಈ ಖಗೋಳಶಾಸ್ತ್ರದ ಅಧ್ಯಯನ ತುಂಬಾ ಮಹತ್ವದ ಒಂದು ಕಾರ್ಯ ಆಗಿದೆ. ಹಾಗಾಗಿ ಯಾವುದಾದ್ರೂ ಸೈನಿಕ ಕಾರ್ಯಾಚರಣೆಗಳನ್ನು ಮಾಡಬೇಕು ಅಂದರೆ ಇಲ್ಲಿ ಅವಶ್ಯವಾಗಿ ಖಗೋಳ ಜ್ಞಾನ ಅನ್ನೋದು ಅವಶ್ಯವಾಗಿ ಬೇಕೇ ಬೇಕು ಅನ್ನೋದನ್ನು ಇಲ್ಲಿ ಪ್ಲೇಟೋ ಹೇಳ್ತಾನೆ. ಈ ಎಲ್ಲ ವಿಷಯದ ಜೊತೆಗೆ ಗಣಿತಶಾಸ್ತ್ರವನ್ನು ಕೂಡ ಈ ಅವಧಿಯಲ್ಲಿ ನೀಡಬೇಕು. ಯಾಕಂದರೆ ಈ ಗಣಿತ ಅನ್ನೋಂಥದ್ದು ಈ ವಯಸ್ಸಿನ ಯುವಕ ಯುವತಿಯರಲ್ಲಿ ಅದು ಬುದ್ಧಿಯನ್ನು ಬಲಗೊಳಿಸುವಂಥ ಒಂದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಗಣಿತ ಮತ್ತು ಖಗೋಳಶಾಸ್ತ್ರ ಅನ್ನೋಂಥದ್ದು ಈ ಅವಧಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡುವಂಥದ್ದು ತುಂಬಾ ಮಹತ್ವದ್ದು ಅಂತ ಹೇಳ್ತಾರೆ. ಯಾಕಂದರೆ ಈ ಖಗೋಳಶಾಸ್ತ್ರ ಮತ್ತು ಈ ಗಣಿತವನ್ನು ಅಧ್ಯಯನ ಮಾಡಬೇಕು ಅಂದರೆ ಅವರಲ್ಲಿ ಅಸಾಧಾರಣವಾದಂಥ ಒಂದು ಬುದ್ಧಿಶಕ್ತಿ ಏನಂಥದ್ದು ಬೇಕೇ ಬೇಕಾಗುತ್ತೆ. ಹಾಗಾಗಿ ಅವರಿಗೆ ಈ ಅವಧಿಯಲ್ಲಿ ಈ ಶಿಕ್ಷಣವನ್ನು ಕೊಡಲೇಬೇಕು ಅಂತ ಹೇಳ್ತಾನೆ. ಹೀಗೆ 10 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಅಧ್ಯಯನದ ನಂತರ ಆ ಮಗುವಿಗೆ 30ನೇ ವಯಸ್ಸಿನಲ್ಲಿ 2ನೇ ಆಯ್ಕೆ ಪರೀಕ್ಷೆ ಅಥವಾ ಸೆಲೆಕ್ಟ್ ಟೆಸ್ಟ್ ಅಂತ, ಸೆಕೆಂಡ್ ಸೆಲೆಕ್ಟ್ ಟೆಸ್ಟ್ ಅಂತೇಳಿ ಹೇಳ್ತಾನೆ. ಇದನ್ನು ವಿದ್ಯಾರ್ಥಿಯ 30ನೇ ವಯಸ್ಸಿನಲ್ಲಿ ಈ ಶಿಕ್ಷಣವನ್ನು ಈ ಒಂದು ಪರೀಕ್ಷೆಯನ್ನು ಮಾಡಲಾಗುತ್ತೆ. ಈ ಪರೀಕ್ಷೆ ಇದೆಲ್ಲ ಮೊದಲ ಪರೀಕ್ಷೆಗಿಂತ ಅತ್ಯಂತ ಕಠಿಣವಾಗಿರುತ್ತೆ ಅಂತ ಹೇಳ್ತಾನೆ. ಇಲ್ಲಿ ಪಾಸಾದವ್ರಿಗೆ ರಾಜ್ಯದ ಅವರಿಗೆ ಮುಂದಿನ ಹಂತದ ಶಿಕ್ಷಣಕ್ಕೆ ಅವರ ಅರ್ಹತೆಯನ್ನು ಪಡಿತಾರೆ. ಆದರೆ ಫೇಲ್ ಆದವರು ಏನು ಮಾಡಬೇಕು ಅಂದಾಗ ಅವರಿಗೆ ರಾಜ್ಯದ ಕೆಳಮಟ್ಟದಲ್ಲಿರ್ತಕ್ಕಂಥ ರಕ್ಷಣೆಯ ಹುದ್ದೆಗಳನ್ನು ಅವರಿಗೆ ಹಂಚಲಾಗುತ್ತೆ. ಈ ಅಂದರೆ ಸೈನಿಕ ಖಾತೆಗಳಿಗೆ ಆಗ್ಬೋದು ಅಥವಾ ಆಡಳಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಇಲಾಖೆಗಳಿಗೆ ಅವರಿಗೆ ಜವಾಬ್ದಾರಿಗಳನ್ನು ಕೊಡಲಾಗುತ್ತೆ. ಇಟ್ ಮೀನ್ಸ್ ಅಲ್ಲಿ ಸೇನಾಪಡೆಗಳ ಒಂದಷ್ಟು ಮುಖ್ಯಸ್ಥರನ್ನಾಗಿಯೋ ಅಥವಾ ವಿವಿಧ ಇಲಾಖೆಗಳ ಒಂದಷ್ಟು ಮುಖ್ಯಸ್ಥರನ್ನಾಗಿ ಅವ್ರನ್ನ ನೇಮಕ ಮಾಡಲಾಗುತ್ತೆ. ಲೈಕೆ ಈಗಿನ ಮಂತ್ರಿಮಂಡಲದಂತೆ ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿ ಹೇಳ್ತೀವಿ. ಇಲ್ಲಿ ಪಾಸಾಗಿ ಮುಂದುವರೆದಿರ್ತಕ್ಕಂಥವರು ಅವರು ಆಡಳಿತಗಾರ ಆಗಲಿಕ್ಕೆ ಯೋಗ್ಯರಾಗಿರ್ತಾರೆ ಅಂತ ಹೇಳ್ತೀವಿ. ಹಾಗಾಗಿ ಇವರನ್ನು ಬೆಳ್ಳಿಯಿಂದ ಬಂಗಾರವನ್ನು ಬೇರ್ಪಡಿಸಿದಂತೆ, ಈ 2ನೇ ಸೆಲೆಕ್ಟ್ ಟೆಸ್ಟ್ನಲ್ಲಿ ಪಾಸಾದವರನ್ನು ಪ್ಲೇಟೋ ಬಂಗಾರದಂಥ ಮನುಷ್ಯರು ಅಂತ ಹೇಳ್ತಾನೆ. ಇವರೆಲ್ಲ ಬಂಗಾರ ಇದ್ದಂತೆ, ಚೊಕ್ಕ ಬಂಗಾರ ಇದ್ದಂತೆ, ಅಪರಂಜಿಯಂತಹ ಬಂಗಾರ ಇದ್ದಂತೆ ಇವರು ಅಂತೇಳಿ ಪ್ಲೇಟೋ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾನೆ. ಇವರಿಗೆ 5 ವರ್ಷಗಳ ಕಾಲ ಅಂದರೆ ಇಲ್ಲಿ ಅಂದರೆ 2ನೇ ಹಂತದಲ್ಲಿ ಅಂದರೆ ಉನ್ನತ ಶಿಕ್ಷಣದ 2ನೇ ಹಂತದಲ್ಲಿ ಇವರಿಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ಯಾವ ಶಿಕ್ಷಣ ಹೇಗಿರುತ್ತೆ ಅಂದರೆ 30ರಿಂದ 35ನೇ ವಯಸ್ಸಿನವರೆಗೆ ಇವರಿಗೆ 2ನೇ ಹಂತದ ಉನ್ನತ ಶಿಕ್ಷಣವನ್ನು ಇವರಿಗೆ ನೀಡಲಾಗುತ್ತೆ. ಇಲ್ಲಿ ಯಾವೆಲ್ಲ ವಿಷಯಗಳನ್ನು ಅವರಿಗೆ ಇಲ್ಲಿ ನೀಡಲಾಗುತ್ತೆ ಅಂದರೆ ಆಧ್ಯಾತ್ಮಿಕ ವಿದ್ಯೆ, ರಾಜ ನಿಪುಣತೆ ಅಥವಾ ರಾಜಕೀಯ ವಿವಿಧ ತಂತ್ರಗಳನ್ನಲ್ಲಿ ಕಲಿಸಲಾಗುತ್ತೆ. ಇದರ ಜೊತೆಗೆ ಮತ್ತೆ ಇಲ್ಲಿಯೂ ಕೂಡ ಗಣಿತಶಾಸ್ತ್ರವನ್ನು ಇಲ್ಲಿ ಹೇಳಲಾಗುತ್ತೆ. ಈ ಎಲ್ಲ ಶಿಕ್ಷಣ ಅನ್ನೋದು ಸಂಭಾಷಣೆಯ ರೂಪದಲ್ಲಿಯೇ ಇರಬೇಕು ಮತ್ತು ಚರ್ಚೆಯ ಒಂದು ರೂಪದಲ್ಲಿಯೇ ಇರಬೇಕು. ಚರ್ಚೆಯ ರೂಪದಲ್ಲಿಯೇ ಅವರಿಗೆ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾನೆ. ಯಾಕಾಗಿ ಹೀಗೆ ಸಂಭಾಷಣೆ ಚರ್ಚೆಯ ಒಂದು ರೂಪದಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡಬೇಕು ಅಂದರೆ ಸತ್ಯವನ್ನು ಕಂಡುಕೊಳ್ಳಿಕ್ಕೆ ಇದೊಂದು ಉತ್ತಮ ಮಾರ್ಗ ಅಂತೇಳಿ ಪ್ಲೇಟೋ ಹೇಳ್ತಾನೆ. ಅಂದರೆ
ಚರ್ಚೆ ಮತ್ತು ಸಂವಾದಗಳ ಮೂಲಕ ಮಕ್ಕಳಿಗೆ ಈ ಒಂದು ಅವಧಿಯಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡಿದ್ದೇ ಆದರೆ ಅವರಿಗೆ ಸತ್ಯವನ್ನು ಕಂಡುಕೊಳ್ಳಲಿಕ್ಕೆ ಇದೊಂದು ಉತ್ತಮವಾದ ಮಾರ್ಗ ಅಂತೇಳಿ ಪ್ಲೇಟೊ ಅಭಿಪ್ರಾಯವನ್ನು ಪಡ್ತಾನೆ. ಹೀಗೆ 5 ವರ್ಷಗಳವರೆಗೆ ಅವನಿಗೆ ಶಿಕ್ಷಣ ಅನ್ನೋದು ಈ ವಿಷಯಗಳಲ್ಲಿ ಕಲಿಸಲಾಗುತ್ತೆ. ಅಂದರೆ 30-35 ವಯಸ್ಸಿನವರೆಗೆ ಆ ಮಗುವಿಗೆ ನಿರಂತರವಾಗಿ ಈ ಶಿಕ್ಷಣ ಅನ್ನೋದು ನೀಡುತ್ತೆ. ಆ ಶಿಕ್ಷಣ ಸಂಪೂರ್ಣವಾಗಿ ಸಂಭಾಷಣೆ ಮತ್ತು ಸಂವಾದ ಮತ್ತು ಚರ್ಚೆಯ ರೂಪದಲ್ಲಿ ಅವರಿಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ವಿದ್ಯಾರ್ಥಿಗಳೇ, ಇನ್ನು ಉನ್ನತ ಶಿಕ್ಷಣದಲ್ಲಿ 3ನೇ ಹಂತ ಅಂತಿದ್ವಿ. ಈ 3ನೇ ಹಂತ ಅನ್ನೋದು 35ನೇ ವಯಸ್ಸಿನಿಂದ 50ನೇ ವರ್ಷದವರೆಗೆ ಈ ಶಿಕ್ಷಣ ಅನ್ನೋದು ನೀಡಲಾಗುತ್ತೆ. ಈ ಅವಧಿಯ ಶಿಕ್ಷಣವನ್ನು ನಾವು ಸಂಪೂರ್ಣವಾಗಿ ಪ್ರತ್ಯಕ್ಷ ಜ್ಞಾನದ ತರಬೇತಿಯ ಶಿಕ್ಷಣ ಅಂತ ಹೇಳ್ತೀವಿ. ಪ್ರತ್ಯಕ್ಷವಾಗಿ ಅವರಿಗೆ ಜ್ಞಾನದ ತರಬೇತಿಯನ್ನು ನೀಡಲಾಗುತ್ತೆ. ಅಂದರೆ ಇಲ್ಲಿವರೆಗೂ ಅವರು ಕೇವಲ ಪುಸ್ತಕದಲ್ಲಿ ಏನಿದೆಯೋ ಅಷ್ಟನ್ನು ಮಾತ್ರ ಅವರು ಬಲ್ಲವರು ಆಗಿದ್ದರು, ವಿಷಯಗಳ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ಆದರೆ ವಿವಿಧ ಇಲಾಖೆಗಳಲ್ಲಿರ್ತಕ್ಕಂತಹ ಒಂದು ಜ್ಞಾನ ಅವರಲ್ಲಿ ಇರೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ಆ ಆಯ್ಕೆ ಆಗಿ ಈ ಅಂದರೆ 5 ವರ್ಷದ ಶಿಕ್ಷಣವನ್ನು ಯಾರು ಮುಗಿಸಿದ್ದಾರೋ ಅವರನ್ನು ವಾಸ್ತವಿಕ ಜ್ಞಾನವನ್ನು ಪಡೀಲಿಕ್ಕಾಗಿ, ರಾಜ್ಯದ ವಾಸ್ತವಿಕ ಜ್ಞಾನವನ್ನು ಪಡೆಯೋದಕ್ಕಾಗಿ ರಾಜ್ಯದಲ್ಲಿರ್ತಕ್ಕಂಥ ವಿವಿಧ ಆಡಳಿತದ ಬಗ್ಗೆ ಇರತಕ್ಕಂತಹ ವಿಭಿನ್ನವಾಗಿರ್ತಕ್ಕಂಥ ವಿವಿಧ ಕಚೇರಿಗಳಲ್ಲಿ ಅವರಿಗೆ ಪ್ರತ್ಯಕ್ಷ ಜ್ಞಾನ ಇರಲಿ ಅಂತೇಳಿ ಅವ್ರನ್ನೇನು ಮಾಡ್ತಾರೆ, ವಿವಿಧ ಇಲಾಖೆಗಳಿಗೆ ಅವ್ರನ್ನ ನೇಮಕವನ್ನು ಮಾಡಿ ಅಲ್ಲಿ ಅವರಿಗೆ ತರಬೇತಿಯನ್ನು ಕೊಡಲಾಗುತ್ತೆ. ಹೀಗೆ ಈ ಹಂತವನ್ನು ದಾಟಿದವರನ್ನ ಅಂದರೆ ಹೀಗೆ 15 ವರ್ಷಗಳ ಕಾಲ ಅವರು ಈ ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಅವರ ಜ್ಞಾನವನ್ನು ಪಡೆದ ಮೇಲೆ ಅವರನ್ನು ತತ್ವಜ್ಞಾನಿ ಅರಸ ಅಂತೇಳಿ ಪರಿಗಣಿಸಲಾಗುತ್ತೆ. ಅವಾಗ ಅವನು ತತ್ವಜ್ಞಾನಿ ಆಗ್ತಾನೆ. ಅವನು ರಾಜನಾಗಲಿಕ್ಕೆ, ಒಬ್ಬ ಆಡಳಿತಗಾರನಾಗಲಿಕ್ಕೆ ಅರ್ಹತೆಯನ್ನು ಪಡಿತಾನೆ. ಅಂದರೆ 35ರಿಂದ 50ನೇ ವರ್ಷದವರೆಗೆ ಅವನು ವಿವಿಧ ಇಲಾಖೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ತರಬೇತಿಯನ್ನು ಪಡೆದು ವಿವಿಧ ಇಲಾಖೆಗಳ ಬಗ್ಗೆ ಆಳವಾಗಿರ್ತಕ್ಕಂಥ ಜ್ಞಾನವನ್ನು ಪಡೆದ ಮೇಲೆ ಅವನನ್ನು ತತ್ವಜ್ಞಾನಿ ಅರಸ ಅಥವಾ ಆಡಳಿತಗಾರನಾಗಲಿಕ್ಕೆ ಅವನು ಅರ್ಹತೆಯನ್ನು ಪಡೆದಿದ್ದಾನೆ ಅಂತೇಳಿ ಇಲ್ಲಿ ಪ್ಲೇಟೋ ಹೇಳ್ತಾನೆ. ಹೀಗೆ 15 ವರ್ಷಗಳ ಕಾಲ ಶಿಕ್ಷಣವನ್ನು ಪಡೆದು ತತ್ವಜ್ಞಾನಿ ಅರಸ ಆದಮೇಲೆ ಏನು ಮಾಡಬೇಕು ಅಂದರೆ, ಅವನು ತತ್ವಜ್ಞಾನಿ ಅರಸನ ಆದಮೇಲೆ ಅವನು ಮಾನವ ಕಲ್ಯಾಣಕ್ಕಾಗಿ ಕಾರ್ಯಗಳನ್ನು ಮಾಡಬೇಕು. ಮನುಷ್ಯನ ತನ್ನ ರಾಜ್ಯದ ಪ್ರಜೆಗಳ ಸರ್ವತೋಮುಖ ಏಳಿಗೆಗಾಗಿ ತನ್ನ ಇಡೀ ಜ್ಞಾನವನ್ನು, ತನ್ನ ಇಡೀ ಶಕ್ತಿ ಸಾಮರ್ಥ್ಯವನ್ನೆಲ್ಲವುದನ್ನು ರಾಜ್ಯದ ಅಭಿವೃದ್ಧಿಗೆ ಮತ್ತು ರಾಜ್ಯದ ಇರತಕ್ಕಂಥ ಎಲ್ಲ ಪ್ರಜೆಗಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿಕ್ಕೆ ತನ್ನ ಇಡೀ ಶಕ್ತಿಯನ್ನು ಪ್ರಯೋಗಿಸಬೇಕು, ಬಳಸಬೇಕು ಅಂತಲೇ ಇಲ್ಲಿ ಹೇಳ್ತಾನೆ. ಹೀಗೆ ಅವರಿಗೆ ಇಷ್ಟೆಲ್ಲ ಜೊತೆಗೆ ರಕ್ಷಕರಿಗೂ ಸಹ ವಿವಿಧ ತರಬೇತಿಗಳನ್ನು ಸಹ ನೀಡಬೇಕು. ಇದರ ಜೊತೆಯಲ್ಲಿಯೇ ತಮ್ಮ ದಿನನಿತ್ಯದ ಅವಧಿಯಲ್ಲಿ 1/2 ದಿನ ಆಧ್ಯಾತ್ಮ ಧ್ಯಾನ ಜಪ ತಪಗಳನ್ನು ಮಾಡೋದರಲ್ಲಿ ಕಳೆದರೆ ಉಳಿದ 1/2 ದಿನವನ್ನು ಆಡಳಿತಗಾರರಿಗೆ ವಿವಿಧ ತರಬೇತಿಗಳನ್ನು ಮಾರ್ಗದರ್ಶನವನ್ನು ಮಾಡುವುದರ ಮೂಲಕ ಅವ್ರ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ, ಹೀಗೆ ತತ್ವಜ್ಞಾನಿ ಅರಸ ಆದಮೇಲೆ ಅವನ ಮೇಲೆ ಏನು ಮಾಡೋಂಗಿಲ್ಲ ಅಂತ ಹೇಳೋಂಗಿಲ್ಲ. ಆಗಲೂ ಸಹ 50 ವರ್ಷ ಆಗಿ ಅವನು ತತ್ವಜ್ಞಾನಿ ರಾಜ ಆದಮೇಲೂ ಕೂಡ ಅವನಿಗೆ ಆವಾಗವಾಗ ಅಲ್ಲಿ ಪರೀಕ್ಷೆಗಳನ್ನು ಮಾಡಲಾಗುತ್ತೆ. ಅವನು ಕೂಡ ಪರೀಕ್ಷೆಯನ್ನು ಮಾಡಲಾಗುತ್ತೆ, ವಿವಿಧ ಪ್ರಯೋಗಗಳನ್ನು ಕೂಡ ಅವನ ಮೇಲೆ ಮಾಡಲಾಗುತ್ತೆ. ಆ ಎಲ್ಲ ವಿವಿಧ ಪರೀಕ್ಷೆಗಳಲ್ಲಿ ಪ್ರಯೋಗಗಳಲ್ಲಿ ಅವ ಯಶಸ್ವಿಯಾದಾಗ ಮಾತ್ರ ಅಂಥವರು ರಾಜ್ಯ ಆಳ್ಲಿಕ್ಕೆ, ಮುಂದಿನ ಪೀಳಿಗೆಯ ಕಲ್ಯಾಣವನ್ನು ಸಾಧಿಸಲಿಕ್ಕೆ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅಂತ ಹೇಳ್ತಾನೆ. ಈ ಮೂಲಕ ಸದ್ಗುಣ ಮಾತ್ರವೇ ಶ್ರೇಷ್ಠತೆಯ ಶ್ರೇಷ್ಠವಾದದ್ದು, ಉತ್ತಮವಾದದ್ದು ಅನ್ನುವಂತಹ ಪ್ಲೇಟೋನ ಶಿಕ್ಷಣದ ಪದ್ಧತಿಯ ಒಂದು ಗುರಿ ಅಂತಿಮ ಹಂತ ತಲುಪುತ್ತೆ ಅಂತ ಇಲ್ಲಿ ಪ್ಲೇಟೋ ಅಭಿಪ್ರಾಯವನ್ನು ಪಡ್ತಾನೆ. ವಿದ್ಯಾರ್ಥಿಗಳೇ, ಪ್ಲೇಟೋನ ಶಿಕ್ಷಣದ ಅಂತಿಮ ಗುರಿ ಅಂದ್ರೇ ತತ್ವಜ್ಞಾನಿ ಅರಸನನ್ನು ರೂಪಿಸುವಂಥದ್ದೇ ಆಗಿರುತ್ತೆ. ದೀರ್ಘಕಾಲದ ಶಿಕ್ಷಣ ಮತ್ತು ಎಲ್ಲ ಪರೀಕ್ಷೆಗಳಿಗೆ ಒಳಪಟ್ಟ ನಂತರ ಎಲ್ಲದರ ಬಗ್ಗೆ ಪರಿಪೂರ್ಣವಾದಂಥ ಒಂದು ಜ್ಞಾನವನ್ನು ಸಂಪಾದಿಸಿದಂತಹ ಕೆಲವೇ ಕೆಲವು ಜನರು ಮಾತ್ರ ಉಳಿತಾರೆ. ಆ ಕೆಲವು ಜನರು ಉನ್ನತವಾದ ಜ್ಞಾನವನ್ನು ಹೊಂದಿದವರ ಅವರು ಆಗಿರ್ತಾರೆ. ಇಂತಹ ಜನರನ್ನು ರಾಷ್ಟ್ರದ ಸೇವೆಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿ ಎಲ್ಲರ ಹಿತಕ್ಕಾಗಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಅಂಥೇಳಿ ಇಲ್ಲಿ ಪ್ಲೇಟೋ ಹೇಳ್ತಾನೆ. ಹೀಗಾಗಿ ಇಲ್ಲಿ ಪ್ಲೇಟೋನ ಶಿಕ್ಷಣ ಅನ್ನೋದು ರಾಷ್ಟ್ರಕ್ಕೆ ಪ್ರಾಮಾಣಿಕವಾದ ಜಾಣತನದಿಂದ
ಕುಡಿದಿರ್ತಕ್ಕಂಥ ಒಂದು ದೃಢತ್ವವನ್ನು ಇಲ್ಲಿ ನೀಡುವಂಥ ಒಂದು ಗುರಿಯನ್ನು ಹೊಂದಿದೆ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಈ ಪ್ಲೇಟೋ ವಿವರಿಸುವಂಥ ಒಂದು ಶಿಕ್ಷಣದ ಗುರಿ, ಅಭ್ಯಾಸದ ವಸ್ತು, ಈ ಬಗ್ಗೆ ಅವನು ಕೊಡ್ತಕ್ಕಂಥ ಒಂದು ವಿವರಣೆಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಪ್ಲೇಟೋ ತುಂಬ ತರ್ಕಬದ್ಧವಾಗಿ ಮುತ್ಸದ್ದಿತನದಿಂದ ಕೂಡಿದಂತಹ ಒಂದು ರಚನಾತ್ಮಕ ಶಿಕ್ಷಣ ಪದ್ಧತಿಯನ್ನು ಅವ ಇಲ್ಲಿ ನಮ್ಮ ಎಲ್ಲರಿಗೂ ಕೊಟ್ಟಿದ್ದಾನೆ ಅನ್ನೋದನ್ನು ನಾವು ಮರಿಬಾರದು. ರಾಷ್ಟ್ರ ನಿಯಂತ್ರಿತವಾದ, ಕಡ್ಡಾಯವಾದ, ಉಚಿತವಾದ, ಸ್ತ್ರೀ ಪುರುಷರಿಗೆ ಸಮಾನವಾದಂತಹ ಶಿಕ್ಷಣ, ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಸಹಕಾರಿ ಆಗಿರುವಂತಹ ಅಂಶಗಳು ಪ್ಲೇಟೋನ ಶಿಕ್ಷಣದ ಒಂದು ಪ್ರಮುಖ ಲಕ್ಷಣಗಳು ಅಂತ ನಾವಿಲ್ಲಿ ಹೇಳ್ತೀವಿ. ಈ ರೀತಿಯ ಒಂದು ಶಿಕ್ಷಣ ಪದ್ಧತಿಯಿಂದ ಒಂದು ಆದರ್ಶಯುತವಾಗಿರ್ತಕ್ಕಂಥ ರಾಜ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಆದರ್ಶ ರಾಜ್ಯದ ತದಳಹದಿಯಾದಂತಹ ನ್ಯಾಯವನ್ನು ನಾವಿಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಪ್ಲೇಟೋ ಹೇಳ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳೇ, ಪ್ಲೇಟೋನ ಒಂದು ಶಿಕ್ಷಣ ವ್ಯವಸ್ಥೆ ಇದೆಯಲ್ಲ, ಇದೊಂದು ತರ್ಕಬದ್ಧ ಮತ್ತು ಕ್ರಿಯಾತ್ಮಕವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಪ್ರಾಮಾಣಿಕ ಮತ್ತು ಬುದ್ಧಿವಂತರ ಒಂದು ಮುಂದಾಳತ್ವವನ್ನು ಬೆಳೆದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಮರಿಬಾರದು. ಓಕೆ, ಇನ್ನು ಒಟ್ಟಾರೆಯಾಗಿ ಇಡೀ ಶಿಕ್ಷಣ ವ್ಯವಸ್ಥೆ ಬಗ್ಗೆ ನಾವು ಹೇಳೋದಾದರೆ, ಇಲ್ಲಿ ಆಧ್ಯಾತ್ಮಿಕ ಕರ್ಮಯೋಗಿಗಳನ್ನು ರಾಜ್ಯಕ್ಕೆ, ಆದರ್ಶ ರಾಜ್ಯಕ್ಕೆ ನೀಡಲಿಕ್ಕೆ ಈ ಒಂದು ಶಿಕ್ಷಣ ಪದ್ಧತಿ ಅಂತದ್ದು ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇಷ್ಟೆಲ್ಲ ತಾರ್ಕಿಕವಾಗಿರ್ತಕ್ಕಂಥ ವಿವರಣೆಯನ್ನು ಕೊಟ್ಟಂಥ ಪ್ಲೇಟೋ ಕೆಲವೊಂದು ವಿಷಯಗಳಲ್ಲಿ ಎಡುತ್ತಾ ಬರ್ತಾನೆ ಅನ್ನೋದನ್ನು ನಾವಿಲ್ಲಿ ಮರಿಬಾರದು ಅಂತ ಹೇಳಿದ್ವಿ. ಯಾಕಂದರೆ ಕೆಲ ರಾಜ್ಯಶಾಸ್ತ್ರಜ್ಞರು ಈತನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಇರ್ತಕ್ಕಂತಹ ಕೆಲವೊಂದು ದೋಷಗಳನ್ನು ಪಟ್ಟಿ ಮಾಡ್ತಾ ಹೋಗ್ತಾರೆ. ಒಂದಷ್ಟು ವಿಮರ್ಶೆಯನ್ನು ಮಾಡ್ತಾ ಒಂದಷ್ಟು ದೋಷಗಳನ್ನು ಅವರಲ್ಲಿ ಗುರುತಿಸ್ತಾ ಬರ್ತಾರೆ. ಇದೊಂದು ಪರಿಪೂರ್ಣವಾದಂಥ ಒಂದು ಶಿಕ್ಷಣ ಪದ್ಧತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಶಿಕ್ಷಣ ಅನ್ನೋದು ಕೇವಲ ಸಂರಕ್ಷಕ ವರ್ಗದವರಿಗೆ ಮಾತ್ರ ಇದು ಅನ್ವಯಿಸ್ತಾ ಇದ್ದಾನೆ. ಆದರೆ ರಾಜ್ಯದಲ್ಲಿರ್ತಕ್ಕಂಥ ಬಹುಸಂಖ್ಯಾತರನ್ನು, ಇಲ್ಲಿ ಬಹುಸಂಖ್ಯಾತರ ಆದಂತಹ ಈ ಉತ್ಪಾದಕ ವರ್ಗವನ್ನು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ. ಇನ್ನು ಎರಡನೇದು ಅಂದರೆ, ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಇಷ್ಟ ಬಂದಿರತಕ್ಕಂಥ ವಿಷಯಗಳನ್ನು ಕಲೀಲಿಕ್ಕೆ ಅವಕಾಶ ಇಲ್ಲ. ಕೇವಲ ರಾಜ್ಯ ಏನನ್ನು ಹೇಳುತ್ತೋ ಅದನ್ನು ಮಾತ್ರ ಇಲ್ಲಿ ಕಲೀಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಇಲ್ಲಿ ಎರಡನೇ ಸಂಗತಿಯಾಗಿ ಟೀಕಿಸ್ತಾ ಬರ್ತಾರೆ. ಇನ್ನು ಮೂರನೇ ಸಂಗತಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂತೇಳಿ ಇಲ್ಲಿ ಹೇಳ್ತಾರೆ. ಯಾಕಂದರೆ ಪ್ಲೇಟೋನ ಶಿಕ್ಷಣದ ಒಂದು ವಿಧಾನದಿಂದ ಒಬ್ಬ ತತ್ವಜ್ಞಾನಿಯನ್ನು, ಪರಿಪೂರ್ಣವಾದ ಒಬ್ಬ ತತ್ವಜ್ಞಾನಿಯನ್ನು ರೂಪಿಸಬಹುದೇ ಹೊರತಾಗಿ ಒಬ್ಬ ಯೋಗ್ಯ ಆಡಳಿತಗಾರ ಇಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಕೇವಲ ಗಣಿತಶಾಸ್ತ್ರದ ಅಧ್ಯಯನದಿಂದ ದಕ್ಷ ಮತ್ತು ಸಮರ್ಥರಾಗಿರ್ತಕ್ಕಂತಹ ಆಡಳಿತಗಾರನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬುದ್ಧಿವಂತ ತತ್ವಜ್ಞಾನಿ ಸಿಗಬಹುದು, ಆದರೆ ಉತ್ತಮ ಆಡಳಿತಗಾರ ಈ ಒಂದು ಶಿಕ್ಷಣ ಪದ್ಧತಿಯಿಂದ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಇನ್ನು ನಾಲ್ಕನೇ ಸಂಗತಿ ಅಂದರೆ, ಇದೊಂದು ಜೀವನ ಪರ್ಯಂತ ಸಾಗಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣ ಪದ್ಧತಿ. ಹಾಗಾಗಿ ಅಲ್ಲಿಯವರೆಗೂ ಸುಮಾರು 50ನೇ ವರ್ಷದವರೆಗೆ ಅವನಿಗೆ ಶಿಕ್ಷಣದ ಬಗ್ಗೆ ಕಲಿಬೇಕು, ಓದಬೇಕು, ಬರಬೇಕು ಅನ್ನುವಂಥ ಆಸಕ್ತಿ ಅಲ್ಲಿವರೆಗೆ ಉಳಿಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಕೆಲ ರಾಜ್ಯಶಾಸ್ತ್ರಜ್ಞರ ಪ್ರಶ್ನೆ. ಅಂದರೆ ತಾಯಿಯ ಗರ್ಭದಿಂದ ಹಿಡಿದು ಸಮಾಧಿಯವರೆಗೆ ಕೊಡಬಹುದಾದ ಒಂದು ಶಿಕ್ಷಣ ಕ್ರಮ ಇದು ಅಂತ ಹೇಳ್ತೀವಿ. ಹಾಗಾಗಿ ಅಷ್ಟೊಂದು ದೀರ್ಘಕಾಲದವರೆಗೆ ಶಿಕ್ಷಣವನ್ನು ಪಡೆಯುವಂಥ ಒಂದು ಆಸಕ್ತಿ ಜನರಲ್ಲಿ ಉಳಿಯುತ್ತಾ ಅನ್ನೋದು ಕೆಲವರ ಪ್ರಶ್ನೆ. ವಿದ್ಯಾರ್ಥಿಗಳ ಕೊನೆಯ ಸಂಗತಿ ಅಂದರೆ, ಪ್ಲೇಟೋನ ಶಿಕ್ಷಣದ ವ್ಯವಸ್ಥೆ ಬಗ್ಗೆ ಆಳವಾದ ಮತ್ತು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ವಿವರಣೆಯನ್ನು ನೀಡ್ತಾ ಬಂದಿದ್ದಾನೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಇಂತಹ ಶಿಕ್ಷಣವನ್ನು ಒದಗಿಸಲಿಕ್ಕೆ ಅವಶ್ಯವಾಗಿರ್ತಕ್ಕಂಥ ಶಿಕ್ಷಕರು ಸಿಗಬೇಕಲ್ಲ, ಲಭ್ಯರಾಗ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಪ್ಲೇಟೋ ಇದು ಯಾವ ವಿವರಣೆಯನ್ನು ಕೊಡೋದೇ ಇಲ್ಲ. ಶಿಕ್ಷಕರು ಹೇಗೆ ಶಿಕ್ಷಣವನ್ನು ನೀಡಬೇಕು ಎಂಬುದನ್ನು ಪ್ಲೇಟೋ ಅಲ್ಲಿ ಯೋಚನೆಯನ್ನು ಕೂಡ ಮಾಡೋದಿಲ್ಲ. ಹಾಗೂ ಶಿಕ್ಷಣವನ್ನು ಪಡೆಯುವ ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಇಚ್ಛೆಗಳ ಒಂದು ಕಡೆಗೆ ಇಲ್ಲಿ ಗಮನ ಅನ್ನೋದು ನೀಡಿಲ್ಲ ಅಂಥೇಳಿ ಕೆಲವರು ಟೀಕೆಯನ್ನು ಮಾಡ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಪ್ಲೇಟೋನ ಶಿಕ್ಷಣದ ಒಂದು ಕಾರ್ಯವಿಧಾನದ ಬಗ್ಗೆ, ನಾವು ಶಿಕ್ಷಣ ಅಂತ ಯಾವ ರೀತಿಯಾಗಿ ಇದೆ, ಅದನ್ನು ಒಂದು ಯೋಜನೆ ಏನಿತ್ತು ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಬಂದಿದ್ವಿ. ಮುಂದಿನ ಕ್ಲಾಸಲ್ಲಿ ಮತ್ತೊಂದು ವಿಷಯ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ. ಇಲ್ಲಿವರೆಗೂ ಧನ್ಯವಾದ.